ಮಹಾತ್ಮ ಗಾಂಧಿಯವರು ಸ್ವಚ್ಛ ಭಾರತ್ ಅಂತ ಅಭಿಯಾನ ಅಂತ ಅವ್ರ ಕಾಲದಲ್ಲಿ ಇದು ಶುರುವಾಗಿರೋದು. ಸ್ವಚ್ಛತೆ ಅನ್ನೋದು ಎಲ್ಲ ನಮ್ಮ ಮನೆಯಿಂದ ಹಿಡಿದು ಇಂಡಿಯಾವರೆಗೂ ಸ್ವಚ್ಛತೆ ಒಂದು ಸ್ವಚ್ಛತೆ ಇದ್ರೆ ಮಾತ್ರ ನಾವು ಈ ಏರಿಯಾ ಕ್ಲೀನಾಗಿ ಇಟ್ಕೋಬೋದಾಗತ್ತೆ. ಕ್ಲೀನ್ ಸಿಟಿ ಕ್ಲೀನ್ ಇಂಡಿಯಾ ಅದನ್ನು ಅಭಿಯಾನ ಮಾಡಿರೋದು ಮಹಾತ್ಮ ಗಾಂಧಿ ಪೀರಿಯಡಲ್ಲಿ. ನಾವೆಲ್ಲರಿಗೂ ಮನವಿ ಮಾಡಿಕೊಳ್ಳೋದು ಏನಂದರೆ ಸ್ವಚ್ಛತೆಯನ್ನು ಕಾಪಾಡದೆ ನಾವು ಕ್ಲೀನಾಗಿರ್ತೀವಿ ಅಂತ ಹೇಳಿ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಮ ಆಲದ ಮರ ಬಂದಿರುವ ಈ ವಸಾಯವರೆಗೂ ಪಿ ಡಿ ಒಗಳಿಗೆ ಮತ್ತು ಎಲ್ಲ ಸಿಬ್ಬಂದಿವರೆಗೆ ಅವರಿಗೆ ಎಲ್ಲ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ನಾನು ಬಡಿ ಮಾಡ್ತೀನಿ. ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮದಿನವಾದ ಅಂಗವಾಗಿ ಕಳೆದ 13 ದಿನಗಳಿಂದ ನಾವು ಕೋಲಾರ ಜಿಲ್ಲಾ ಪಂಚಾಯತಿ ಬಂಗಾರಪೇಟೆ ತಾಲೂಕಿನ 21 ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು, ಸ್ತ್ರೀಶಕ್ತಿ ಸಂಘಗಳು, ಯುವಕರು ಮತ್ತು ಸಾರ್ವಜನಿಕ ಬಂಧುಗಳು ಸೇರಿ ಈ ಸ್ವಚ್ಛತಾ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ ಯಶಸ್ವಿಗೊಳಿಸೋದಕ್ಕೆ ಈಗಾಗಲೇ ಪಣ ತೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಸಹ ನಮ್ಮ D.K.Halli ಗ್ರಾಮ ಪಂಚಾಯತಿಯಲ್ಲಿ ಒಂದು ತಾಲೂಕು ಮಟ್ಟದ ಸ್ವಚ್ಛತಾ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಇವತ್ತು ಎಲ್ಲ D.K.Halli ಗ್ರಾಮ ಪಂಚಾಯತಿಯ ಮುಖ್ಯ ಬೀದಿ, ಮಾರುಕಟ್ಟೆ ಮತ್ತು ಬಸ್ ನಿಲ್ದಾಣ, ಸರ್ಕಲ್ ಎಲ್ಲ ಕಡೆ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ರೀತಿಯಲ್ಲೂ ಅಕ್ಟೋಬರ್ 2 ಒಂದು ಶ್ರಮದಾನ ಹಮ್ಮಿಕೊಳ್ಳೋದ್ರ ಮುಖಾಂತರ ಈ ಸ್ವಚ್ಛತೆಯನ್ನು ನಾವು ಸ್ವಚ್ಛತೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ, ತಾಲೂಕು, ಜಿಲ್ಲೆಗೆ ಒಳ್ಳೆಯ ಹೆಸರು ತಂದುಕೊಡ್ಬೇಕು ಅಂತೇಳಿ ಎಲ್ಲ ಜನರು ಮತ್ತು ವ್ಯಾಪಾರಸ್ಥರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ. ತಡ ಮಾಡಬೇಕು. ಭಾರತದ ಸರ್ಕಾರದ ಹಾಗೂ ಅಲ್ಲಿನ ಆಹಾರ ಮತ್ತು